ಕಾಡಿನ ವನ್ಯ ಮೃಗಗಳಿಗೆ ಪ್ರಕೃತಿ ಕೊಟ್ಟ ಕೊಡುಗೆ ಸರ್ವ ಸ್ವಾತಂತ್ರ್ಯ, ನಾಡಿನ ಮಾನ್ಯ ಮನುಜರಿಗೆ ನಮ್ಮ ಸಂಸ್ಕೃತಿ ಕೊಟ್ಟ ಕೊಡುಗೆ ಪರ್ವ ತಂತ್ರ ಆಗಿದೆ. ಇದನ್ನೇ ನೋಡಿ ಬುಟ್ಟಿ, ಇದು 80 ಎಸ್ ಬಿದಿರಿನ ಬುಟ್ಟಿ. ತೊಟ್ಟಿಲಿನಿಂದ ಸ್ಮಶಾನದವರೆಗೆ ನಮಗೆ ಮರಮಟ್ಟುಗಳು ಬೇಕು. ಬಿದಿರಿಂದ ಹಿಡಿದು ಸ್ಮಶಾನದವರೆಗೆ ನಮ್ಮ ಕಾಡಿನ ವನ್ಯ ಸಂಪತ್ತನ್ನು ನಾವು ನಮಗೆ ಬೇಕಾದ ಹಾಗೆ ಕುಡಿದು ತಿಂದು ಜೀವಿಸುವ ಪರಿ ಬೆಳವಣಿಗೆ ಅಲ್ಲ. ಬಿದಿರಿನ ಬುಟ್ಟಿಯಲ್ಲಿ ಇದು 80 ವರ್ಷದ ಹಳೆಯ ಓಲ್ಡ್ ಬುಟ್ಟಿ. ಇದರಲ್ಲಿ 500 ಜಾತಿ ವಿವಿಧ ಜಾತಿಯ ಎಂಡೇಂಜರ್ ಸೈಂಟಿಫಿಕ್ ನೇಮ್ ಸಹಿತ ಕನ್ನಡ ನೇಮ್ ಸಹಿತ ಸೀಡ್ಸ್ ಇದೆ. ಇದನ್ನು ನಾನು ಕಾಲೇಜಿನಲ್ಲಿ ಎಕ್ಸಿಬಿಷನ್ಗೋಸ್ಕರ ಮುಂದಿನ ಪೀಳಿಗೆಗೆ ಪರಿಸರದ ಜಾಗೃತಿ ಮೂಡಿಸೋ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶನ ಪ್ರಾತ್ಯಕ್ಷಿತೆ ತೋರಿಸ್ತೀನಿ. ಪ್ರಾಣಿ ಪಕ್ಷಿಗಳ ಜೊತೆಗೆ ಸ್ಲೋಗನ್, ಪರಿಸರದ ಸ್ಲೋಗನ್ಗಳ ಜೊತೆಗೆ ವೆಟಿವೇರಿಯ ಲವಂಚ ಅಂತ ಹೇಳ್ತಾರೆ. ಇದಕ್ಕೆ ಇದನ್ನು ಹರ್ಬಲ್ ವಾಟರ್ ಆಗಿ ಉಪಯೋಗಿಸ್ಬೋದು. ಮತ್ತು ಆರೋಮೆಟಿಕ್ ರೂಟ್ ಇದು. ಹಿಂದಿನ ಪೂರ್ವಜರು ನಮ್ಮ ಮನೆಯಲ್ಲಿ ರೇಷ್ಮೆ ಬಟ್ಟೆಗಳನ್ನು ಇದರಲ್ಲಿ ಇಡ್ತಿದ್ರು, ಪರಿಮಳ ಬರುತ್ತೆ ಅಂತ. ಇದನ್ನು ಹರ್ಬಲ್ ವಾಟರ್ ಆಗಿ ಉಪಯೋಗಿಸ್ಬೋದು. ಇದರ ಆಯಿಲ್ಲಿಗೆ ಸಿಕ್ಕ ಕಾಸ್ಟ್ಲಿಯೆಸ್ಟ್ ಆಯಿಲ್ ಇದು. ಇದರ ಆಯಿಲ್ ವೆಟಿವೇರಿ ಆಯಿಲ್ ನೋಡಿ, ಇಲ್ಲಿ ಇದೆ ಆಯಿಲ್. ಲೆಮನ್ ಗ್ರಾಸ್ ಆಯಿಲ್ ತೆಗ್ಬೋದು, ವೆಟಿವೇರಿಯಾ ತೆಗ್ಬೋದು, ಹಾಗೆ ಆರೋಮೆಟಿಕ್ ಫ್ಲವರ್ಸ್ ಆರೋಮೆಟಿಕ್ ಪ್ಲಾಂಟ್ಗಳನ್ನು ಆಯಿಲ್ ತೆಗ್ಬೋದು. ಇದು ಕಸ್ತೂರಿ ಅರಿಶಿನ ನೋಡಿ, ತೋರಿಸಿದ್ನ ಇಲ್ಲ. ಇದನ್ನು ದೇವರ ಪೂಜೆಗೂ ಉಪಯೋಗಿಸ್ತಾರೆ, ಪ್ಲಸ್ ಇದನ್ನು ಫೇಸ್ ಕ್ರೀಮ್ ಆಗಿ ಹಳ್ಳಿಗಳಲ್ಲಿ ಬಳಸ್ತಾರೆ. ಇದನ್ನ ಆಲೋವೆರಾ, ಲೋಳಸರ, ಕಸ್ತೂರಿ ಅರಿಶಿನ, ಗಂಧಕ ಚೋರ ಇದನ್ನೆಲ್ಲ ಸೇರಿಸಿದರೆ ಅದು ಫೇಸ್ ಕ್ರೀಮ್ ಆಗಿ ಉಪಯೋಗಿಸ್ಬೋದು. ಮದ್ದಾಲೆ ಚಕ್ಕೆ, ಚಕ್ಕೆ ಅಂದರೆ ಬಾರ್ಕ್, ಕ್ಯಾಲಸ್ಟೋನಿಯಸ್ ಕಲರಿಸ್ ಅಂತ ಹೇಳ್ತಾರೆ ಸೈಂಟಿಫಿಕ್ ನೇಮು. ಕರ್ಕಾಟಕ ಸಂಕ್ರಾಂತಿ ದಿವಸ ಮನುಷ್ಯನಿಗೆ ಕಾಯಿಲೆನೇ ಬರೋದಿಲ್ಲ ಅಂತ ಒಂದು ಪ್ರತೀತಿ. ವರ್ಷಕ್ಕೊಂದ್ಸಲ ಉಪಯೋಗಿಸ್ತಾರೆ ಇದನ್ನ, ಕಷಾಯ ಮಾಡಿ ಕುಡಿತಾರೆ. ಬಿದಿರಕ್ಕಿ, ಬಿದಿರು ಬರಗಾಲದಲ್ಲಿ ಇದನ್ನ ಅಡುಗೆ ಮಾಡಿ ಊಟ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗಲೂ ಕೂಡ ಈಗ 2 ವರ್ಷದಿಂದ ಆಗುಂಬೆ ಸೈಡೆಲ್ಲ ಇದು ಬಂದಿತ್ತು. ಇದು ಕುಂಕುಮದ ಬೀಜ ನೋಡಿ, ಎಡಿಬಲ್. ಇದು ಕುಂಕುಮದ ಬೀಜ ಎಡಿಬಲ್ಲು, ಮತ್ತು ಕುಂಕುಮವಾಗಿ ಉಪಯೋಗಿಸ್ತಾರೆ. ಐಸ್ ಕ್ರೀಮಿಗೆಲ್ಲ ಕಲರಿಂಗಿ ಉಪಯೋಗಿಸ್ತಾರೆ. ಈಗ ಪಾಯಸ ಮಾಡಬೇಕು ಅಂದರೆ ಇದ್ರ ಕಲರ್ ಹಾಕಿಬಿಡ್ಬೋದು. ನಸುಗುನ್ನಿ ಬೀಜ, ಇದನ್ನು ನಮ್ಮ ಆಯುರ್ವೇದದಲ್ಲಿ ಶಕ್ತಿ ಇದಕ್ಕೆ ಉಪಯೋಗಿಸ್ತಾರೆ. ಏನು ಇದ್ದಂಗೆ ಗೊತ್ತ, ಟಾನಿಕ್ ಇದ್ದಂಗೆ ಬೀಜ. ಕಪಿಕಾಚು ಅಂತಾರೆ ಇದಕ್ಕೆ, ಇದು ಮುಟ್ಟಿದ್ರೆ ಕಡಿತದೆ. ಆರೋಮೆಟಿಕ್ ಪ್ಲಾಂಟ್ ಇದು. ಪೊಗಾಸ್ಟಮನ್ ಅಂತ, ಪೊಗಾಸ್ಟಮನ್ ಅಂದರೆ ಪಚ್ಚೇತೆನೆ ಅಂತ. ದೀಪಾವಳಿ ಹಬ್ಬದ ದಿವಸ ನಮ್ಮಲ್ಲಿ ಜಾನುವಾರುಗಳಿಗೆ ಕಟ್ತಾರೆ, ಮನೇಲಿ ತೋರಣ ಮಾಡ್ತಾರೆ. ಇದರಿಂದ ಆರೋಮೆಟಿಕ್ ಆಯಿಲ್ ತೆಗಿತಾರೆ, ಹೆವಿ ಕಾಸ್ಟ್ಲಿಯೆಸ್ಟ್ ಆಯಿಲ್. ಮಧುನಾಶಿನಿ, ಮಧು ಅಂದರೆ ಇದು, ಇದರ ಸೊಪ್ಪು ಶುಗರ್ ಹೊಡೆದು ಬಿಡುತ್ತೆ, ಅದಕ್ಕಾಗಿ ಮಧುನಾಶಿನಿ ಅಂತ ಹೇಳಿದ ಹೆಸರಕ್ಕೆ. ಇದು ಡಯಾಬಿಟಿಕ್ಸಿಗೂ ಉಪಯೋಗಿಸ್ತಾರೆ, ಶುಗರ್ ಹೊಡೆದು ಬಿಡುತ್ತೆ. ಸಕ್ಕರೆ ಬೆಲ್ಲ ಏನು ತಿಂದರೂ ಮಣ್ಣು ತಿನ್ನಂಗೆ ಅದು, ಅದರ ಬೀಜ ಮಧುನಾಶಿ. ಮಾಫಿಯಾ ಫಟಡ ಅಂತ ಇದೆ ಬೀಜ. ದುರ್ವಾಸನೆ ಮರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹೇನಾರಿ ಹಿನಾರಿ ಮರ ಅಂತಲೂ ಹೇಳ್ತಾರೆ, ಹೇಲ್ ಕೊಡಸ ಅಂತಲೂ ಹೇಳ್ತಾರೆ. ಇದು ಕ್ಯಾನ್ಸರಿಗೆ ಸ್ಮಗ್ಲಿಂಗ್ ಆಗಿ ಹೊರದೇಶಕ್ಕೆ ಹೋಗ್ತಾ ಇದೆ ಈ ಮರ ಚಕ್ಕೆಗಳು. ಪ್ಲಸ್ ಇದು, ಇದರ ಚಕ್ಕೆ ಹಾಲ್ಮಡ್ಡಿ, ಹಾಲ್ಮಡ್ಡಿ ಮರ ಅಂತ ಇರುತ್ತೆ. ಅದರ ಹಾಲ್ಮಡ್ಡಿ ಮರದ ಹಯನ ಪ್ಲಸ್ ಇದು ಸೇರಿಸಿದರೆ ಹಾಲ್ಮಡ್ಡಿ ವಾಸನೆ ಜಾಸ್ತಿ ಆಗುತ್ತೆ, ಊದುಬತ್ತಿಗೂ ಸೇರಿಸ್ತಾರೆ. ಅರ್ಥ ಆಯ್ತಾ ನಿಮಗೆ? ಈ ವಾಸನೆ ಹೋಗಿ ಅದ್ರ ಜಾಸ್ತಿ ಆಗುತ್ತೆ. ರಾಮಡಿಕೆ ಮರ ಇದು, ರಾಮಡಿಕೆ ಇದು ಬ್ಯೂಟಿಫುಲ್ ಇರುತ್ತೆ. ಇದರದ್ದು ವೈಶಿಷ್ಟ್ಯ ಏನು ಅಂತಂದರೆ, ಇದು ಈಗ ಹೆಗಡೆಯವರ ತೋಟ ಇದ್ರೆ ತೋಟದಲ್ಲಿ ಒಂದು ಮರ ಇದ್ದರೆ ಸಿಡ್ಲೊಡಿಯಲ್ಲ ರಾಮನಡಿ. ಎಕ್ಯುರಸ್ ಕೆಲಮಸ್ ಬಜೆ ಇದು. ಇದು ಗಂಧಕಲ್ನಲ್ಲಿ ತೆಯ್ದು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ನೆಕ್ಕಿಸ್ತಾರೆ. ಇದರಿಂದ ತೊದಲು ನುಡಿಬಾರ್ದು, ಮೌತ್ ವಾಶ್ ಆಗುತ್ತೆ, ಮತ್ತು ಗಂಟಲಿಗೆ ಕಫ ಗಿಪ್ಪ ಏನೂ ಆಗಲ್ಲ. ಬಜೆ ಸೋನಾಮುಖಿ, ನಿಮಗೆ ಇಂಡೈಜೆಷನ್ ಆಗಿದೆ, ಹೊಟ್ಟೆ ಉಬ್ಬರ ಆಗಿದೆ, ಇದಾಗಿದೆ ಅಂದರೆ ಇದನ್ನು ಸ್ವಲ್ಪ ಕಷಾಯ ಮಾಡಿ ಕುಡಿದ್ರೆ ಡೈಜೆಷನ್ ಆಗ್ಬೋದು, ಲೂಸ್ ಮೋಷನ್ ಆಗಿ ಕ್ಲಿಯರ್ ಆಗ್ಬೋದು. ಪುತ್ರಂಜೀವ ರಾಕ್ಸ್ಬರ್ಗಿಯಾನ, ಪುತ್ರಂಜೀವ ರಾಕ್ಸ್ಬರ್ಗಿಯಾನ ಪುತ್ರಜೀವಿ ಮರ. ಇದರ ರೂಟಿಂದ ಮಕ್ಕಳಿಂದ ಇದ್ದವ್ರಿಗೆ ಮಕ್ಕಳಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾಟಿ ಇದ್ದರೆ ಇದನ್ನು ಔಷಧಿ ಕೊಡ್ತಾರೆ. ಇದು ರೂಟ್ ಎವರ್ಗ್ರೀನ್ ಟ್ರೀ, ಟರ್ಮಿನಲ್ಲಿ ಅರ್ಜುನ ಅಂತ, ಹೊಳೆ ಮದ್ದಿ ಅಂತ.
ಅದು ಕೂಡ ಅದರ ಬಾರ್ಕನ್ನು ನೀವು ಬಾಯಿಲ್ ಮಾಡಿ ಒಂದೊಂದು ಪೀಸನ್ನು ಎರಡು ಗ್ಲಾಸ್ ನೀರಿಟ್ಟು ಒಂದು ಬಾಯಿಲ್ ಮಾಡಿ ಆ ನೀರು ಕುಡಿದ್ರೆ ನಿಮಗೆ ಹಾರ್ಟ್ ಟ್ರಬಲ್ಲೇ ಬರೋದಿಲ್ಲ. ಅದರಿಂದಲೇ ಅರ್ಜುನ ಅವರಿಷ್ಟ ಅಂತ ಔಷಧಿ ಮಾಡೋದು. ಅವೆಲ್ಲ ಈಗ ಎಂಡೇಂಜರ್ ಆಗಿದೆ. ಏನು ಕಂಪ್ನಿ ಆಯುರ್ವೇದಿಕ್ ಕಂಪ್ನಿಯವರು ಇರ್ಬೋದು, ಅವ್ರು ಬೆಳೆಸ್ಬೇಕು, ಅವ್ರ ಜಾಗದಲ್ಲಿ ಬೆಳೆಸ್ಕೊಂಡು ಅವ್ರು ಉಪಯೋಗಿಸ್ಬೇಕು. ಕಾಡಿನಲ್ಲಿರೋ ಇದನ್ನೆಲ್ಲ ಕಲೆಕ್ಟ್ ಮಾಡಿಬಿಡ್ತಾರೆ, ಹಾಗಾಗಿ ಎಂಡೇಂಜರ್ ಆಗಿದೆ ಕಾಡು. ಆಯುರ್ವೇದಿಕ್ನಲ್ಲಿ ಚರಕ ಶುಶ್ರುತ ವಾಗ್ಭಟ ಆಯುರ್ವೇದ ಪಿತಾಮಹರು ಏನಿದ್ದಾರೆ ಅವರು ಇದನ್ನು ತ್ರಿಫಲಾ ಅಂತ, ತಾರೆಕಾಯಿ, ನೆಲ್ಲಿಕಾಯಿ, ಒಳ್ಳೆಕಾಯಿ, ಟರ್ನಲಿಯ ಚಬಲ, ಟರ್ನಲಿಯ ಬಲೇರಿಕಾಯಿ, ಎಂಬ್ಲಿಯಾ, ಈ ಮೂರು ಸಮ ಪ್ರಮಾಣದಲ್ಲಿ ಪೌಡ್ರ್ ಮಾಡಿ ತಿಂದರೆ ಮನುಷ್ಯನಿಗೆ ಕಾಯಿಲೆನೇ ಬರೋದಿಲ್ಲ. ಆಫ್ಟರ್ 40 ಇಯರ್ಸ್ನಲ್ಲಿ ತ್ರಿಫಲಾ ಚೂರ್ಣ ಒಂದೊಂದು ಚಮಚ ತಗೋಬೇಕು. ಜೇನುತುಪ್ಪದಲ್ಲ ಅಂದರೂ ಸ್ವಲ್ಪ ಒಗರು ಇರುತ್ತೆ, ಹಾಗೆ ತಗೋಬೋದು. ಕಲ್ಬಾಳೆ ಬೀಜ ಇದು ಕಾಡು ಗುಡ್ಡದಲ್ಲಿ ಬೆಳೀತದೆ. ಗುಡ್ಡದಲ್ಲಿ ಎವರ್ಗ್ರೀನ್ ಫಾರೆಸ್ಟಲ್ಲೆಲ್ಲ ಬೆಳೆಯಲ್ಲ, ಗುಡ್ಡದ ಮೇಲೆ ಬೆಳೆಯೋಂಥ ಕಲ್ಬಾಳೆ ಕಿಡ್ನಿ ಸ್ಟೋನ್ನಲ್ಲಿ ಕೆಲಸ ಮಾಡುತ್ತೆ ಕಲ್ಬಾಳೆ ಅಂತ. ಇದೇನು ಅಂತಂದರೆ ನಮ್ಮಲ್ಲಿ ಗಣಪತಿ ದೀಪಾವಳಿ ಹಬ್ಬದ ದಿವಸ ಮುಂಚಿನ ದಿವಸ ಇದನ್ನು ಮೊದಲ ಮನೆ ಸ್ನಾನದ ಮನೆ ಕಟ್ತಾರೆ. ಈ ಬೀಜದ ಒಳಗಡೆ ಹಣ್ಣಾದಾಗ ಈಶ್ವರಲಿಂಗದ ಲಿಂಗ ಇರುತ್ತೆ, ಅದಕ್ಕಾಗಿ ಮಹಾಲಿಂಗನ ಬಳ್ಳಿ ಅಂತಲೂ ಹೇಳ್ತಾರೆ. ಸ್ವ್ಯಾಲನಮ್ ಇಂಡಿಕಮ್ ಅಂತ ನೋಡಿ, ಇದರಲ್ಲಿ ಕಂಠಕಾರಿ ಕಷಾಯ ಮಾಡ್ತಾರೆ ಅಸ್ತಮಕ್ಕೆ. ಅಸ್ತಮಕ್ಕೆ ಇದು ಬದನೆ ಜಾತಿಗೆ ಸೇರಿದ ಸಸ್ಯ. ನಮ್ಮಲ್ಲಿ ಈ ನಾಗರಪಂಚಮಿ ದಿವಸ ಉಗುರಿಗೆ ಹಚ್ಚಿರ್ತಾರೆ ಇದರಲ್ಲಿ ಮದರಂಗಿ. ಕಾಯಿಲೆಗೆ ಅದು ಉಗುರಿನ ಕಾಯಿಲೆ ಎಲ್ಲ ಬರೋದಿಲ್ಲ ಅಂತ ಮಕ್ಕಳಿಗೂ ಕಟ್ತಾರೆ ಮದರಂಗಿ ಬೀಜ. ತುಪ್ಪೀರೆ ಬೀಜ ಇದು ವೆಜಿಟೇಬಲ್ ಆಗಿ ತುಪ್ಪ ತಿನ್ನಂಗೆ ಆಗುತ್ತೆ ಅದು ಕಾಯಿ ಅಡುಗೆ ಮಾಡಿ, ಮತ್ತು ಒಳಗಡೆ ಅದರದ್ದು ಏನು ಇದಿದೆ ಅದರ ಹೇರ್ ಫ್ರೆಶ್ ಆಗಿ ಉಪಯೋಗಿಸ್ಬೋದು ಮೈತಿಕಕ್ಕೆ. ಇದು ಕೊಡ್ತಗಳು ಫಸ್ಟ್ ಅದಕ್ಕಿಂತಲೂ ಚೆನ್ನಾಗಿರುತ್ತೆ. ಊರ್ಗಾಯಿ ಇದು ಸಿಲ್ಕ್ ಕಾಟನ್ ಟ್ರೀ ಅಂತಲೂ ಹೇಳ್ತಾರೆ, ಬ್ಯಾಂಬ್ಯಾಕ್ಸೋ ಸಾಲ್ಮೇಲಿಯಾ ಅಂತ. ಅದು ಎಷ್ಟು ಅದರ ಹತ್ತಿ ಬೆಡ್ ಮಾಡಿ ಎಷ್ಟು ಮೃದು ಇರುತ್ತೆ ಅಂದರೆ ಅದು ಹೇಳೋದಲ್ಲ. ಇದು ಇದರ ಚಕ್ಕೆ ಇದೆಯಲ್ಲ ಭಾಳ ವೆರಿ ಕೂಲ್ ಕೂಲ್. ನೀವು ಉರಿ ಮೂತ್ರ ಅಂತಾರೆ ಅಂದರೆ ಅದು ಇದರ ಚಕ್ಕೆನ ಒಂದು ಸ್ವಲ್ಪ ಕಷಾಯ ಮಾಡಿ ಕುಡಿದ್ಬಿಟ್ಟು ತಣ್ಣಗೆ ಬಾಡಿಯಲ್ಲ. ಬ್ರಹ್ಮದಂಡಿ ಅಂತ ಹೇಳ್ತಾರೆ, ತೆಗಿಯಕ್ಕೆ ಬರಲ್ಲ, ಮುಳ್ಳಿದೆ. ನಮ್ಮಲ್ಲಿನ ಈ ಮಾಟಾ ಮಂತ್ರಕ್ಕೆ ಉಪಯೋಗಿಸ್ತಾರೆ, ಹೆಡ್ ಅಪಾನ್ ಹೆಡ್ ಅಂತ. ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು ಇರುತ್ತೆ, ಒಂದು ಕಡ್ಡಿ ಅದ್ರ ಮೇಲೆ ಒಂದು ಇದು, ಮತ್ತು ಕಡ್ಡಿ ಅದ್ರ ಮೇಲೆ ಹೆಡ್ ಅಪಾನ್ ಹೆಡ್ ಅಂತ. ಅಡವಿ ತೆಂಗು ಅಂತ ಫಾರೆಸ್ಟ್ ಕೊಕೊನಟ್ ಎಡಿಬಲ್ ಇದು, ಎಳೆತ ತಿನ್ನಕ್ಕೆ ಒಳ್ಳೆ ಟೇಸ್ಟ್ ಇದೆ. ಅರಿಸ್ಟೋಲೋಕಿಯಾ ಇಂಡಿಕಾ ಈಶ್ವರಿ ಬಳ್ಳಿ, ಇದರ ರೂಟು ಅದೇ ಹೇಳಿದ್ನಲ್ಲ ಹರ್ಪಿಸ್ ಸ್ಕಿನ್ ಡಿಸೀಸ್ ಇದಕ್ಕೆಲ್ಲ ಬರುತ್ತೆ. ನೋಡಿ ಇದು ಹ್ಯಾಂಟ್ರಡಾಸ್ ಕ್ಯಾಂಡಿಸ್, ನಿಮಗೆ ಕೀಮಂಚಲ್ಲ ಕೊಟ್ಟಿದ್ದೇನೆ, ಹ್ಯಾಂಟ್ರಡಾಸ್ ಕ್ಯಾಂಡಿಸ್ ಅಂತ ಗಣಪೇಕಾಯಿ ಅಂತ ಹೇಳ್ತಾರೆ. ಇದು ಬಳ್ಳಿ, ಬಳ್ಳಿ ಇದು 4 ಮರಕ್ಕಿಂತ ದೊಡ್ಡ ಇರುತ್ತೆ, ಅಷ್ಟು ದೊಡ್ಡ ಅಷ್ಟು ದೊಡ್ಡ ಬಳ್ಳಿ ಇದು. ಹಿಂದಿನ ಕಾಲದಲ್ಲಿ ಪೂರ್ವಜರು ಈ ಸಿಮೆಂಟೇ ಇರಲ್ಲ, ಸಿಮೆಂಟೇ ಇರಲ್ಲ, ನೆಲ ನೈಸ್ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತಿದ್ರು. ಇದು ಈಡಿಗರು ಇದನ್ನು ಕಂಡಲ್ಲಿ ಬಿಡೋದಿಲ್ಲ, ಇದು ಇದು ಮಟನ್ ತಿನ್ನಂಗೆ ಆಗುತ್ತೆ. ಇದ್ರ ಒಳಗಡೆ ಪಲ್ಪು ಪಲ್ಯ ಮಾಡ್ತಾರೆ, ನಾವು ಮಟನ್ ತಿನ್ಬೋದು. ನೋಡಿ ಅವನಂಗಿ ಬೀಜ, ಅವನಂಗಿ ಪರೇಗ್ಲಾಮ್ ಎಂಡಿಕಮ್ ಅಂತಾರೆ. ಇದರಿಂದ ಇದ್ರ ಬಾರ್ಕಿಂದ ನಮ್ಮ ಹಳ್ಳಿ ಕಡೆ ತಂಬುಳಿ ಮಾಡ್ತಾರೆ, ತಂಬುಳಿ ತಂಬುಳಿ ಅಂತ ಊಟಕ್ಕೆ. ಆನಂಗಿ ಮರ ಹೊರಗ್ಲಮ್ ಇಂಡಿಕ ರೊಮೆಟೈಡ್ ಆರ್ಥರೈಟಿಸು ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಬೆಳೆಗುಲ್ ಗುಂಜಿ, ಕಪ್ಪು ಗುಲ್ ಗುಂಜಿ, ಕೆಂಪು ಗುಲ್ ಗುಂಜಿ ಮೂರು ಇದು. ಅಬ್ರಸ್ ಪ್ರಕಟೌರಿಯಸ್ ಅಂತ ಇದು ಸೈಂಟಿಫಿಕ್. ಇದ್ರ ಬಳ್ಳಿಯನ್ನು ನೀವು ಎಲೆಯನ್ನು ಜಗದ ಬಳ್ಳಿ ಎಲೆನ ನೀರು ಕುಡಿದ್ರೆ ಜ್ಯೂಸ್ ಕುಡ್ದಂಗೆ ಆಗುತ್ತೆ. ಇದಕ್ಕೆ ಇದ್ರ ಪೌಡ್ರು ಈ ಕಣ್ಣಿನ ಪರೇಗೆ ಔಷಧಿ ಮಾಡ್ತಾರೆ. ಇದು ಆನೆ ಹುಲಸೆ ಅಂತ, ಡೆಡ್ ರ್ಯಾಟ್ ಸೀಡ್ ಅಂತಲೂ ಹೇಳ್ತಾರೆ. ಇದು ರಿಚ್ ವಿಟಮಿನ್ ಇ, ಹುಳಸೆಕಾಯಿಗಿಂತಲೂ ರಿಚ್ ವೈಟಮಿನ್ ಸಿ ಇರುತ್ತೆ. ಕಾಡಿನ ಉಳಿವಿಗಾಗಿ ನಾ ಈಗಾಗಲೇ ತಮ್ಮ ತಿಳಿಸಿದಂತೆ ಕರ್ನಾಟಕದ ಇಕ್ಕೆಲಗಳಲ್ಲಿ ಎಕ್ಸಿಬಿಷನ್ನು ಮಾಡಿದ್ದೀನಿ, ಕಲಾ ಕಾಲೇಜುಗಳಲ್ಲಿ, ಮುಂದಿನ ಪೀಳಿಗೆಗೆ ಪರಿಸರದ ದೃಷ್ಟಿಯಿಂದ ಇನ್ನು ಇದ್ರ ಬಗ್ಗೆ ಕಲಿತಾರೆ ಅಂತಂದರೆ ಇದು ಭಾಳ ಇಂಟ್ರೆಸ್ಟಿಂಗಾಗಿ ಇದ್ದರೆ ಸರಿ, ಅದರಿ ಕಾಡಿಗೆ ಹೋಗಬೇಕು ಕಲಿಯೋಕ್ಕೆ. ಪ್ರಾಕ್ಟಿಕಲ್ಲೇ ಬೇರೆ, ಥಿಯರಿನೇ ಬೇರೆ. ಈಗ FS ಮಾಡ್ಕೊಂಡ ತಕ್ಷಣ ಬರೋದಿಲ್ಲ, ಕಾಡಿಗೆ ಹೋಗಿ ಕಲಿಬೇಕು, ಓದಬೇಕು, ಪುಸ್ತಕನೂ ಓದಬೇಕು, ಕಾಡಿಗೂ ಹೋಗಬೇಕು, ಜೊತೆಗೆ ಓಡಾಡೋಕ್ಕೂ ರೆಡಿ ಇರಬೇಕು. ಹಿಂಗಿದ್ರೆ
ನಾನು ಯಾವಾಗ ಯಾರು ಬಂದರು ಹೇಳಕ್ಕೆ ಸಿಕ್ತ ಫ್ರೀಯಾಗಿ. ಈಗ ನನ್ನ ಹತ್ರ ಬ್ಯಾಂಗ್ಳೂರ್ ಬಾಂಬೆ ನಿಮ್ಮ ಐ ಎಚ್ ಆರ್ ಸೈಂಟಿಸ್ಟ್ ಎಲ್ಲ ಬರ್ತಾರೆ, ಯಾಕೆಂದರೆ ನಾನು ಪ್ರಾಕ್ಟಿಕಲ್ ಮನುಷ್ಯ ಅಂತ ನಿಮಗೆ ಗೊತ್ತಿದೆ ಅಂತ. ಆ ಒಂದು ಪರಿಸರದ ಉಳಿಸುವ ನಿಟ್ಟಿನಲ್ಲಿ ಯಾರೇ ಬಂದರೂ ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಜಾಗ ತೋರಿಸಿದರೆ ಮಾಡಿಕೊಡೋದು, ಮಾಡಿಕೊಟ್ರೆ ನಾನು ಅದ್ರ ಕನ್ಸಲ್ಟಿಂಗ್ ಚಾರ್ಜ್ ಮಾಡ್ತೇನೆ, ಯಾಕೆಂದರೆ ನಮ್ಮ ವೃತ್ತಿ ಪ್ರವೃತ್ತಿ ಅದೇನೆ. ಹಾಗಿದ್ದರಿಂದ ಯಾವಾಗ ಬಂದರೂ ನಾನು ಈ ಪರಿಸರದ ಉಳಿವಿಗೋಸ್ಕರ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಸಜೆಷನ್ನು ಕೊಡ್ತೀನಿ, ಬಂದು ಬೇಕಾದರೆ ತೋರಿಸ್ತೀನಿ, ಮಾಡೋಕ್ಕೂ ಅವಕಾಶ ಮಾಡ್ತೀನಿ. ನಾನು ನನ್ನ ಹತ್ರ ಇದೆಯಲ್ಲ ಸೀಡ್ಲಿಂಗ್ಸ್, ಅವ್ರು ಕೇಳಿದ ಗಿಡ ಕೊಡ್ತೀನಿ. ನನ್ನ ಹತ್ರ ಬರ್ತಾರೆ ಕಾಲೇಜ್ನವ್ರು ಬರ್ತಾರೆ, ಬಾಟ್ನಿ ಸ್ಟೂಡೆಂಟ್ಸ್ ಬರ್ತಾರೆ, ಈ ಗಿಡ ಬೇಕು ನನಗೆ, ನಾನು ತಂದು ಅಕಸ್ಮಾತ್ ಇಲ್ಲ ಅಂದರೆ ಒಂದು ಟೈಮ್ ಹೇಳಿರ್ತೀನಿ, ಇಂಥ ದಿವಸ ತಂದು ಕೊಡ್ತೀನಿ ತಗೊಂಡು. ನಮ್ಮಲ್ಲಿ ನನ್ನ ನರ್ಸರಿ ನನ್ನ ಹತ್ರ ಇರೋ ಗಿಡಗಳು ಯಾವ ನರ್ಸರಿಯಲ್ಲೂ ಸಿಗೋಲ್ಲ, ಯಾವುದೋ ಒಂದ ಎರಡ ಸಿಗ್ಬೋದು, ಎಲ್ಲ ಜಾತಿಗಳು ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಹಿಂಗೆ ಇದಕ್ಕೆ ಹುಡುಕಿ ಮಾಡಬೇಕು, ನನ್ನ ಕೆಲಸ ಯಾವನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಡಿಗೆ ಹೋಗಿ ಹುಡುಕ್ಬೇಕಲ್ಲ, ಈ ಸರಕ ಇಂಡಿಕ ಬೇಕು ಅಂದರೆ ಕೊಲ್ಲೂರಿಗೆ ಹೋಗ್ಬೇಕು, ಸೀತಾಶೋಕದ ಬೀಜ ಬೇಕು ಅಂದರೆ ಯಾವ ಸೀತಾನ ಬೀಜ ಆಗುತ್ತೆ ಅಂತ ಅಲ್ಲಿ ಹುಡ್ಕೊಂಡು ಕೂತ್ಕೋಬೇಕು, ಬಸ್ಸಿಗೆ ಹೋಗ್ಬೇಕು, ಇಲ್ಲ ಜೀಪ್ ತಗೊಂಡು ಹೋಗ್ಬೇಕು, ಇಲ್ಲ ವೆಹಿಕಲ್ ಮಾಡ್ಕೋಬೇಕು, ಮಣ್ಣಿಂದ ಕೊಯ್ಯತ್ತಾರ ಲೇಬರ್ ಕರ್ಕೊಂಡು ಹೋಗ್ಬೇಕು, ಕಷ್ಟ ಎಷ್ಟಿದೆ. ಇಲ್ಲಿ ತರಬೇಕು, ಇಮಿಡಿಯೇಟ್ ನೆಡಬೇಕು, ಇಲ್ಲದಾದ್ರೆ ತಿಂಗಳಗಟ್ಟಲೆ ಇಡೋಕ್ಕೆ ಬರೋದಿಲ್ಲ, ಅದು ವಯಬಿಲಿಟಿ ಹೋಗುತ್ತೆ. ನಾನು ಕವರ್ ರೆಡಿ ಇಟ್ಕೋಬೇಕು, ಒಂದು ದಿವಸ ನೀರು ಹಾಕಿಲ್ಲ ಅಂದರೆ ಆಯಿತು ಒಣಗುತ್ತೆ. ಈ ಎಲ್ಲ ದೃಷ್ಟಿನ ಇಟ್ಕೊಂಡು ಆದರೆ ನಂಗೆ ಕಷ್ಟ ಆದರೂ ತಿಂತಿಲ್ಲ, ನಾನು ಪರಿಸರ ಬೆಳೆಸ್ತಾರೆ ಅನ್ನೋರಿಗೆ ನಾನು ಇದು ಮಾಡ್ತೀನಿ. ಕಾಲೇಜ್ನವ್ರು ಬರ್ತಾರೆ, ಕಾಲೇಜ್ ಹುಡುಗರು ಬರ್ತಾರೆ, ಹುಡುಗಿಯರು ಬರ್ತಾರೆ. ಅಡುಗೆ ಮನೆ ಸಸ್ಯಗಳು ಯಾವುದು, ಪೂಜಾರ ಸಸ್ಯಗಳನ್ನು ಹರ್ಬಲ್ ಗಾರ್ಡನ್ ಮನೆ ಗಾರ್ಡನ್ನ ಬೆಳೆಸ್ಕೋಬೋದು, ಪೂಜಾರ ಸಸ್ಯಗಳನ್ನು ಬೆಳೆಸ್ಕೋಬೋದು, ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳೆಸ್ಕೋಬೋದು, ವೆಜಿಟೇಬಲ್ಸ್ ಬೆಳೆಸ್ಕೋಬೋದು. ನಾನು ಬೆಂಗಳೂರು ಲಾಲ್ಬಾಗ್ ಅಂಡ್ ಇಲ್ಲಿ ಹಾರ್ಟಿಕಲ್ಚರ್ನಲ್ಲೆಲ್ಲ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಹೆಂಗೆ ತರಕಾರಿ ಬೆಳೆಸ್ಕೋಬೋದು ಅನ್ನೋದನ್ನು ತೋರಿಸಿದೆ, ಎಕ್ಸಿಬಿಷನ್ ಮಾಡಿ ತೋರಿಸಿದೆ. ಮನೆಯಲ್ಲೇ ತರಕಾರಿ ಹೋಗೋದೇ ಬೇಡ, ಮನೆಯಲ್ಲೇ ಬೆಳ್ಕೋ.